ಈಗ ನಿಮ್ಮ ನಾಯಕರು ಮಾತಾಡ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಅವರು ಸ್ವಲ್ಪ ಗೌರವ ಕೊಡ್ಲಿಕ್ಕೆ ಕಲಿರಿ ಸುಮ್ಮನೆ ಏನು ಮಾತಾಡೋದಲ್ಲ ಜಾತ್ರೆ ಅಲ್ಲ ಮಾರ್ಕೆಟ್ ಅಲ್ಲ ಮಾತಾಡ್ಲಿಕ್ಕೆ ಇದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಾರಾಯಣ ಸ್ವಾಮಿ ಅವರು ತೆಗೆದಿರುವಂತ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾ ಇದ್ರು ನಾನು ಮೊನ್ನೆ ಬರಗಾಲದ ವೀಕ್ಷಣೆ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ 6x6 ಹಿಂದೆ 21 ರೂಮ್ಸ್ ಇರಬೇಕಾಯ್ತು ಅದಕ್ಕೆಲ್ಲ ಸರ್ಟಿಫೈ ಮಾಡಬೇಕಾಗಿತ್ತು ಇಲ್ಲ ಈಗೇನು ಇಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹೋಟ್ಲ್ ಇದೆ ಅಂತ ತಗೊಂಡೋದು ಬಾತ್ರೂಮ್ಗಳನ್ನೆಲ್ಲ ಒಂದೊಂದು ರೂಮ್ ಅಂತ ಕನ್ವರ್ಟ್ ಮಾಡಿಬಿಟ್ಟವ್ರು ಬಾತ್ರೂಮ್ಗಳನ್ನೆಲ್ಲ ರೂಮ್ ಅಂತ ದಂಧೆ ಇದು ಮಾತಾಡ್ಬೇಕು ಯಾರಾದ್ರೂ ಮಾಡಿರ್ಲಿ ನಮ್ಮ ಸರ್ಕಾರನ ಮಾಡಿರ್ಲಿ ಯಾವ ಸರ್ಕಾರನ ಮಾಡಿರ್ಲಿ ರದ್ದು ಮಾಡಿ ಕುಡುಕರ ಸಂಖ್ಯೆ ಜಾಸ್ತಿ ಆಗಿದೆ ಕುಡುಕರ ಸಂಖ್ಯೆ ಜಾಸ್ತಿ ಆಗಿದೆ ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ ನಮ್ಮ ಸುನೀಲ್ ಹೇಳ್ತಾ ಇದ್ರಲ್ಲ ನೀವು ಇವಾಗ ಏನು ರಿಸರ್ವೇಷನ್ ಮಾಡಿದಿರೋ ಇವಾಗ ಇರೋದ್ರಲ್ಲೇ ಮಾಡ್ಗಳಿ ರಿಸರ್ವೇಷನ್ ನಮ್ದೇನಿಲ್ಲ ಆ ಹೆಸರಲ್ಲಿ ಹೊಸ್ದಾಗ ಕೊಟ್ಬಿಟ್ಟು ಏನು ರಿಸರ್ವೇಷನ್ ಮಾಡಕ್ ಹೋಗ್ಬಿಡಿ ಸಾಕಾಗ್ಬಿಟ್ಟಿದೆ ಜನಕ್ಕೆ ನಾನು ಮೊನ್ನೆ ದೊಡ್ಡಬಳ್ಳಾಪುರದ ಬರ್ದಲ್ಲಿ ಹೋದಾಗ ಆ ರೇಷನ್ ಅಂಗಡಿಗಳಲ್ಲೆಲ್ಲ ಕೊಡ್ತಾ ಇದ್ರು ಈ ಬೀಡಿ ಸಿಗರೇಟ್ ಮಾರ್ತಾರಲ್ಲ ಅಲ್ಲಿ ಕೊಡ್ತಾ ಇದ್ರು ಅಲ್ಲಿ ಮಾರಾಟ ಎಸ್ ಎಂ ಕೃಷ್ಣ ಅವರು ಆದಾಯ ಬರಲಿ ಅಂತ ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಇವತ್ತು ನೀವು ಅಂಗಡಿಗಳಲ್ಲೆಲ್ಲ ಮಾರಾಟ ಮಾಡಿದ್ರೆ ಏನಂತ ದಯವಿಟ್ಟು ಅದಕ್ಕೆ ಇದನ್ನ ನಮ್ ಸರ್ಕಾರ ಯಾರೇನ ಮಾಡಿರ್ಲಿ ರದ್ದು ಮಾಡಿ 21 ಮೊದಲೇನಿತ್ತು 21 ಮನೆಗಳು 21 ರೂಮ್ಸ್ ಇರಬೇಕು ಸುಜಾತವಾಗಿ ಈಗ ಮಂತ್ರಿಗೆ ಉತ್ತರ ಕೊಡಿ ಸಭಾಧ್ಯಕ್ಷರೇ ಒಂದ್ ಸುರೇಶ್ ಮಂತ್ರಿ ಉತ್ತರ ಕೊಡಿ ನಾನು ಸ್ವತಃ ಒಪ್ಪಿಕೊಂಡಿದ್ದೀನಿ ಏ ಶಿವಣ್ಣ ಕೂತ್ಕೊಳ್ಳಿಪ್ಪ ಅಲ್ಲಿ ಆಫೀಸ್ ಅಲ್ಲಿ ಮಾತಾಡಿ ಈಗ ಇದನ್ನ ಯಾವಾಗ ಮಾಡಿದ್ರು ಏನ್ ಮಾಡಿದ್ರು ಅನ್ನೋದು ನಾನು ಉತ್ತರ ಕೊಡಕ್ ಹೋಗೋದಿಲ್ಲ ರೂಮ್ಗಳು ಯಾವ ರೀತಿ ಇರಬೇಕು ಪಾರ್ಕಿಂಗ್ ಏನಿರ್ಬೇಕಂತಕ್ಕಂಥ ಸ್ಪೆಸಿಫಿಕೇಶನ್ ಇಲ್ಲ ಅದನ್ನ ನಾವು ತಗೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನ ಒಪ್ಕೊಂಡಿದ್ದೀನಿ ಅದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಿದ್ದೀನಿ ಇನ್ನು CL7 ಯಾಕೆ ಕೊಡ್ತಾ ಇದ್ದೀವಿ MSILU CL2 ಹೊರಗಡೆ ಎಲ್ಲಿ ಪಾರ್ಕು ಮತ್ತೊಂದು ಮಗದಲ್ಲಿ ಈ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅಟ್ ಲೀಸ್ಟ್ CL7 ಆದ್ರೆ ಕಂಪೌಂಡ್ದಾಗಾದರೂ ಕುಡಿಲಿ ಅಂತ ಹೇಳಕ್ಕಂಥದ್ದು CL7 ಕೊಡ್ತಾ ಇದ್ದೀವಿ ಆದರೆ ಅದನ್ನು ಸ್ಪೆಸಿಫಿಕ್ ಆಗಿ ಇಷ್ಟು ರೂಮ್ ಇರಬೇಕು ಪಾರ್ಕ್ ಇರಬೇಕು ಅಂತಕ್ಕಂಥದ್ದು ಕ್ರಮ ಕೈಗೊಳ್ತೇವೆ ಅದಕ್ಕೆ ರೂಲ್ಸು ಮಾಡ್ತೇವೆ ಅದು ನಾವು ಮಾಡ್ತೀವಿ ಇಲ್ಲಿವರೆಗೆ ಆಯ್ತು ಈಗ ಸರ್ ತನಿಖೆ ಆಗ್ಬೇಕು ಇದು 1000 ಕೋಟಿ ನಿಮ್ಮ ಎಲ್ಲ ಆಸಕ್ತಿ ಇದ್ದೀರಿ ಸರ್ಕಾರದ ನಿಲುವು ಸ್ಪಷ್ಟ ಮಾಡ್ಲಿ ಜನಸಂಖ್ಯೆ ಆಧಾರದಲ್ಲಿ ಲೈಸೆನ್ಸ್ ಗಳನ್ನು ಕೊಡ್ಬೇಕಾ ರೂಮ್ ಗಳ ಆಧಾರದಲ್ಲಿ ಕೊಡ್ಬೇಕಾ ಒಂದು ರೈಟಿಂಗ್ ಜನರಿದ್ದಲ್ಲಿ ಆಸಕ್ತಿ ಇದ್ದಾರೆ ಇದಕ್ಕೆ ಸಮಯ ಸಿಕ್ಕಿದಾಗ ಅಲ್ಲ ಸರ್ ಇದು 1000 ಕೋಟಿ ಹಗರಣ ಇದು 1000 ಕೋಟಿ ಈಗ ಆಯ್ತಲ್ಲ ಮಾತಾಡಿದ್ರಲ್ಲ ಈಗ ಹುಷಾರ ಹೇಳಿ ಈಗ ಎಲ್ಲ ಸದಸ್ಯರು ಮಾತಾಡಬೇಕಂತಿದ್ದಾರೆ ಒಂದು ಅರ್ಧ ಗಂಟೆ ಚರ್ಚೆ ನಾನು ಅವಕಾಶ ಕೊಡ್ತೇನೆ ಮಾತಾಡ್ಲಿಕ್ಕೆ ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷರ ಅಯ್ಯೋ ಏ ಕೂತ್ಕೊಳ್ಳಿ ರಾಮೂರ್ತಿ ಕೂತ್ಕೊಳ್ಳಿ ಈಗ ಕೂತ್ಕೊಳ್ಳಿ ಅಲ್ಲ ಕೂತ್ಕೊಳ್ಳಿ ಅಯ್ಯೋಲೆ ದುರ್ದಯನ್ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 18 ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ ಸರ್ ಉತ್ತರ ಒಲಿಸಲಾ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಇಲ್ಲಿ ಸದನದಾಗ ಇಲ್ಲ ಅವ್ರ ಪರವಾಗಿ ನಮ್ಮ ಸಾರಿಗೆ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಆದ್ರೆ ಉತ್ತರ ಸಮಂಜಸೀಲ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾನು ಇದು ಕರಗಾವ್ ಏತ ನೀರಾವರಿ ಯೋಜನೆ ಅಶೋಕ್ ನಮ್ಮ ಸರ್ಕಾರ ಇದ್ದಾಗ